ಅಂತೂ ಮಾತಿಗೆ ಎದುರು ಮಾತು ಅಖಾಡದಲ್ಲಿ ಜೋರಾಗಿ ಸ್ಪರ್ಧೆ ನಡೀತಾ ಇದೆ ಆರ್ಆರ್ ನಗರ ಅಖಾಡದಲ್ಲಿ ಜಾತಿ ಪ್ಲೇ ಕಾರ್ಡ್ ಮಾಡ್ತಿದ್ದಾರೆ ಡಿಕೆಶಿ ಒಕ್ಕಲಿಗ ಹೇಳಿಕೆಗೆ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ ಕಿಡಿಕಾರಿದ್ದಾರೆ ಕಪಾಲಿ ಬೆಟ್ಟ ಪ್ರಸ್ತಾಪಿಸಿ ಅಂತ ಅಶೋಕ್ ಪಂಚ್ ಕೊಟ್ಟರು ಆರ್ಆರ್ ನಗರದಲ್ಲಿ ಡಿಕೆಶಿ ಒಕ್ಕಲಿಗ ಅಂತಾರೆ ಕಪಾಲಿ ಬೆಟ್ಟವನ್ನ ಯೇಸು ಬೆಟ್ಟ ಮಾಡುವ ಯತ್ನ ಮಾಡ್ತಾರೆ ಯೇಸು ಬೆಟ್ಟ ಮಾಡೋದಕ್ಕೆ ಜಮೀನ್ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಆರ್ ಅಶೋಕ್ ಬ್ರೇಕಿಂಗ್ ನ್ಯೂಸ್ ಸಾವಿರ ಅಡಿ ಎತ್ತರದ ಶಿಲೆ ನಿಲ್ಲಿಸೋದಕ್ಕೆ ಬಗ್ಗೆ ಮಾತಾಡ್ತೀರಾ ಕಾಲ ಭೈರವೇಶ್ವರನ ಪ್ರತಿಮೆ ಎಲ್ಲಾದರೂ ಮಾಡಿದಿರಾ ಅಂತ ಪ್ರಶ್ನೆ ಮಾಡಿದ್ರು ಆರ್ ಅಶೋಕ್ ಡಿಕೆಶಿ ಅಣ್ಣನವರೇ ಅಂತ ರೆಸ್ಪೆಕ್ಟ್ ಕೊಟ್ಟು ಉತ್ತರಿಸಿ ಅಂತ ಕೂಡ ಕೇಳಿದ್ದಾರೆ ಆರ್ ಅಶೋಕ್ ಈ ಮೂಲಕ ಸವಾಲ್ ಹಾಕಿದ್ದಾರೆ ಈ ಬಾರಿ ಅವರ ಪ್ರೆಸ್ ಮೀಟ್ ಅಲ್ಲಿ ನನ್ನ ತಂದೆ ಒಕ್ಕಲಿಗ ನಾನು ಒಕ್ಕಲಿಗ ನಾನು ಒಕ್ಕಲಿಗ ಅನ್ನದೇ ತಪ್ಪ ನಾವು ಯಾರು ಕೇಳಲಿಲ್ಲ ನಾವು ಬಂಡೆ ಅಂತ ನಾವು ಯಾರು ಕೇಳಲಿಲ್ಲ ಅವರೇ ನಾನೇ ಬಂಡೆ ಅಂತ ಹೇಳ್ಕಂತಾರೆ ಅವರೇ ನಾನೇ ಒಕ್ಕಲಿಗ ಅಂತ ಹೇಳ್ಕಂತಾರೆ ನಾನು ಡಿಕೆಶ್ ಕುಮಾರ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹಳ ವಿನಯದಿಂದ ಡಿಕೆ ಅಣ್ಣ ಅವರೇ ಕಾಲಭೈರವ ಬೆಟ್ಟವನ್ನ ಒಡೆದು ವ್ಯಾಟಿಕನ್ ಸಿಟಿ ಮಾಡಕ್ಕೆ ಮುಂದಾಗಿದ್ರಲ್ಲ ಆಗ ನಿಮಗೆ ಈ ಒಕ್ಕಲಿಗರ ನೆನಪು ಬರಲಿಲ್ಲವೇ ನಮಗೂ ಯೇಸುವಿನ ಬಗ್ಗೆ ಗೌರವ ಇದೆ ನಿಮಗೆ ಆ ತರ ಬಹಳ ಪ್ರೀತಿ ಇದ್ದಿದ್ರೆ ಏನ್ ದಿನ ಹೇಳ್ತಾ ಇದ್ರಲ್ಲ ನಾನು 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 ಅಂತೇಳಿ ನೀವು ಒಂದು ವ್ಯಾಟಿಕನ್ ಸಿಟಿಗೆ ಹೋಗಿ ಅಲ್ಲಿ ಒಂದು 100 ಅಡಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲೂ ಕೂಡ ನೀವು ಆರಾಮಾಗಿ 100 ಅಡಿಯ ಯೇಸುವಿನ ವಿಗ್ರಹ ಮಾಡಕ್ಕೆ ಏನು ಸಮಸ್ಯೆ ಇರಲ್ಲ ಬೇಡ ನಾನು ಹೇಳ್ತಾ ಇದ್ದೀನಿ 100 ಅಡಿ ಬೇಡ ವ್ಯಾಟಿಕನ್ ಸಿಟಿಯಲ್ಲಿ 3 ಅಡಿ ವಿಗ್ರಹನ ಮಾಡಿ ಬಾಲಗಂಗಾಧರ ಸ್ವಾಮಿಯವರು ತಾವು ಇಷ್ಟೆಲ್ಲ ಜಾತಿಯ ಕಾರ್ಡ್ ಅನ್ನು ಚುನಾವಣೆಯಲ್ಲಿ ಪ್ರಯೋಗ ಮಾಡಬಾರದು ಆದರೆ ಪದೇ ಪದೇ ನೀವು ಇಂಡೈರೆಕ್ಟ್ ಆಗಿ ಇವೆಲ್ಲವನ್ನ ಮಾಡ್ತಾ ಇದ್ದೀರ ಕಪಾಲಿ ಬೆಟ್ಟವನ್ನ ಯೇಸು ಬೆಟ್ಟ ಮಾಡಕ್ಕೆ ಆತುರಾತುರವಾಗಿ ಜಮೀನನ್ನ ಕೊಟ್ಟವರು ಯಾರು ಬಿಜೆಪಿಯನ್ನ ನೀವ ಡಿಕೆ ಶಿವಕುಮಾರ್ ಅವರೇ ಇಲ್ಲಿಗೆ ನಿಲ್ಲಲ್ಲ ಪಿಕ್ಚರ್ ಅಭಿ ಬಾಕಿ ಹೇ ಇನ್ನು ಮುಂದಕ್ಕೆ ಹೋಗುತ್ತೆ ಇದು ಇನ್ನು ಅವರೇನು ಹೇಳ್ತಾರೆ ಅದು ಕೂಡ ಕಾದು ನೋಡಬೇಕಷ್ಟೇ ಎಲ್ಲ ಮಾಹಿತಿಯನ್ನು ಕೂಡ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ನ್ಯೂಸ್ 18 ಕನ್ನಡ.com ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೋತಾ ಇರಿ